ರೆಡಿ ಫೈಲ್ಗಳೆಲ್ಲ ತಗೊಂಡಿದ್ದೀರಾ ತಗೋಬೇಕು ಫೈಲ್ ಎಲ್ಲ ತಗೊಂಡು ಕೆಳಗಡೆ ಇರಿ ನಾನು ಫೋನ್ ಮಾಡಿ ಬರ್ತೀನಿ ಯಾರಾದರೂ ಬರಕ್ಕೆ ಮುಂಚೆ ಬ್ರೇಕ್ ತೆಗೆದು ಬಿಡಬೇಕು ಡಾಕ್ಟರ್ ಹತ್ರ ಹೋಗ್ತಾ ಇದ್ದೀಯಾ ಅವರ ಹತ್ರ ನಿನ್ನ ಮನಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಮ್ಮ ಆ ಮಾತುಗಳು ಅವರಿಗೆ ಅರ್ಥ ಆದ್ರೆ ನಿನ್ನ ಮಗು ಹೆರೋವರೆಗೂ ನಿನ್ನ ಆರೋಗ್ಯ ಚೆನ್ನಾಗಿರೋದಕ್ಕೆ ಸಾಧ್ಯನಮ್ಮ ನೋಡು ಮುಜುಗರ ಆಯ್ತು ಅಂತ ಮನಸಲ್ಲಿ ಇರೋದನ್ನ ಹೇಳ್ಕೊಳ್ಳದೆ ಇರಬೇಡ ನಿನ್ನ ತರದ ಪುಸ್ತಕ ಆದ್ರೇನೆ ಅವರು ನಿನ್ನ ಮಗುನ ಸಂಪೂರ್ಣವಾಗಿ ಓದೋದಕ್ಕೆ ಸಾಧ್ಯನಮ್ಮ ನೀನು ಯಾಕೆ ಹೀಗೆ ನೋಡ್ತಿದ್ದೀಯಾ ಅಂತ ನನಗೆ ಅರ್ಥ ಆಗುತ್ತಮ್ಮ ಇಷ್ಟೆಲ್ಲ ಹೇಳಿದವಳು ನಾನೇ ನಿನ್ನ ಜೊತೆ ಯಾಕೆ ಆಸ್ಪತ್ರೆಗೆ ಬರ್ತಿಲ್ಲ ಅಂತ ತಾನೆ ಹಾಗಲ್ಲ ಅತ್ತೆ ನನಗೆ ಗೊತ್ತಾಗುತ್ತಮ್ಮ ಮನೆಯಲ್ಲಿ ಇಷ್ಟೊಂದು ಜನ ಹೆಂಗಸರು ಇದ್ರು ನಿನ್ನ ಜೊತೆ ಯಾರು ಯಾಕೆ ಆಸ್ಪತ್ರೆಗೆ ಬರ್ತಿಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇದೆಮ್ಮ ತಂದೆ ಅನ್ನಿಸ್ಕೊಂಡವನು ಈ ಹಂತದಿಂದ ತಾಯಿ ಮಗು ಜೊತೆ ಇದ್ದರೆ ಮಾತ್ರ ಅಪ್ಪ ಅಮ್ಮ ಮಗು ಅಂತ ಬಾಂಧವ್ಯದ ಅಡಿಪಾಯ ಬೆಳೆಯೋದಕ್ಕೆ ಸಾಧ್ಯನಮ್ಮ खुशी निन्न होटेल नम संजु वो दिवस निन्न विचार तले केड्सकोंडवनल्ल ರಿಪೋರ್ಟ್ಸ್ ಮರ್ತಿಲ್ಲಲ್ಲ ಇಲ್ಲ ಬಾಬಾ ಎಲ್ಲ ತಗೊಂಡಿದ್ದೀನಿ ಹೊರಡು ಇದೇ ನಿನ್ನ ಕೊನೆ ಚೆಕಪ್ ಮುಂದಿನ ಸಲ ಈ ಅವಕಾಶನೂ ಇರಲ್ಲ ಯಾಕಂದ್ರೆ ಇವತ್ತಿಗೆ ನಿನ್ನ ಕತೆ ಮುಗಿದ ಹೋಗುತ್ತೆ ಕಿತೋತೆ ಮನೆ ಸುಧಾಮಣ್ಣ ಈ ಬ್ರೇಕ್ ತೆಗೆ ಕೆಲಸನ ಬೆಳಗ್ಗೆನೇ ಮಾಡಬೇಕು ತಾನೆ ಅದು ಬಿಟ್ಟು ಅವರು ಹೋಗೋ ಟೈಮಲ್ಲಿ ತೆಗೆತಾನೆ ಅಂತಾರೆ ಏನಷ್ಟು ಸಿಕ್ಕಿಬಿಟ್ರೆ ಏನು ಮಾಡೋದು ಚೂರು ಬುದ್ಧಿನೇ ಇಲ್ಲ होगी बरल सिखाकट्रो ऐनो ना नन मेल अनुमान बरते हमता सीरी नले बंदे अलसो कार ब्रेक नट लूज आयिल सोरता आयिल खाली भूमिक सत्ते अक संजयण भूमिक जो नहींनू योचने सुधामण नहीं केसन सिखाकोलदे ते ड्रैवर इवत रचाको नाने कारण इन नानी केस बाकी अतु बेग मुगस्तने अक सुधाम यो बंद अक हुषार
ಹೇಳಿ ಮೇಡಂ. ಹೌದಾ? ಏನು? ಸರಿ, ನಾನು ಈಗಲೇ ಬರ್ತೀನಿ. ಓಕೆ. ನೀವ್ಯಾರು? ಹಲೋ ಹಲೋ, ಛೇ, ಕಾಲ್ ಕಟ್ ಆಯ್ತಲ್ಲ. ಕಟ್ಟಾಗ್ಲಿಲ್ಲ ಯಜಮಾನ್ರೆ, ನಾನೇ ಕಟ್ ಮಾಡಿದೆ. ಒಂದು ಫೋನ್ ಮಾಡೋಕ್ಕೋಸ್ಕರ ಹೊಸ ಸಿಮ್ ತಗೊಂಡು ಆಫೀಸು ರೇಡ್ ಆಯ್ತು ಅಂತ ಸುಳ್ಳು ಬೇರೆ ಹೇಳಬೇಕಾಗಿ ಬಂತು. ಫೋನ್ ಮಾಡಿದ್ದ ಮೇಡಮ್ಮು ನಿಮ್ಮ ಹೆಂಡತಿ ಭೂಮಿಕಾ ಪಾಲಿನ ಯಮ. ಏ ಭೂಮಿಕಾ, ನಿನ್ನ ಸಾವು ನಿನ್ನ ಜೊತೆಗೆ ಇದೆ ಕಣೆ, ನಿನ್ನ ಜೊತೆಗೆ ಇದೆ. ಏನಾಯ್ತು ಬಾಬಾ, ಯಾಕೆ ಎಷ್ಟೊಂದು ಟೆನ್ಷನ್ಲಿದ್ದೀರಾ? ನಾನು ಸ್ವಲ್ಪ ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕಾಗಿದೆ. ನೀವು ಆಸ್ಪತ್ರೆಗೆ ಹೋಗಿರಿ, ನಾನು ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀನಿ, ಡ್ರೈವರ್ನ ಕಳಿಸ್ತೀನಿ. ರೀ ಅಲ್ಲ ಬಾಬಾ, ಡ್ರೈವರ್ ಇವತ್ತು ರಜಾ. ಓಹ್ ಹೌದಲ್ವಾ? ಹೇಗೆ ನಿಮ್ಮ ಡ್ರೈವಿಂಗ್ ಬರುತ್ತಲ್ಲ, ನೀವು ಹೋಗಿರಿ, ನಾನು ಬೇಗ ಬರ್ತೀನಿ. ಬಾಬಾ ನಾನು ಡ್ರೈವಿಂಗ್ ಪರವಾಗಿಲ್ಲ, ಹುಷಾರಾಗಿ ಹೋಗ್ಬೋದು. ನೀವು ಹೇಗೆ ಹೋಗ್ತೀರಾ ಬಾಬಾ? ಇನ್ನೊಂದು ಕಾರ್ ಇದೆಯಲ್ಲ, ನಾನು ಅದ್ರಲ್ಲಿ ಹೋಗ್ತೀನಿ. ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ, ಹುಷಾರು. ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ರು? ನನ್ನ ಗಂಡ ಬೇರೆ ಕಾರಲ್ಲಿ ಹೋದ್ರು. ಭೂಮಿಕಾ, ನಿನ್ ಕಾರ್ ಓಡಿಸೋದನ್ನ ಕಲಿತು ಒಳ್ಳೇದೇ ಮಾಡಿದ್ಯಾ. ಯಾಕಂದ್ರೆ ಈಗ ತಗೊಂಡು ಹೋಗ್ತಿದ್ಯಲ್ಲ ಕಾರು, ಅದು ನಿನ್ನ ಕರ್ಕೊಂಡು ಹೋಗೋದು ಯಮ್ಮನ ಅರಮನೆಗೆ ಕಣೆ. ಈ ಸಂತೋಷನ ನಾನು ಈಗಲೇ ಆಚರಿಸ್ಬಿಡ್ಬೇಕು, ಯಾಕಂದ್ರೆ ನೀನು ಮತ್ತೆ ಮನೆ ವಾಪಸ್ ಬರೋದು ಹೆಣವಾಗಲ್ವಾ? ಅವಾಗ ಎಲ್ಲರೂ ಮುಂದೆ ಕೂತು ಗೋಳಾಡಿ ಹತ್ಕೊಂಡು ಇಷ್ಟೆಲ್ಲ ನಾಟಕ ಮಾಡಬೇಕು ಪಾಪಾ. ಆಮೇಲೆ ನಾನು ಸಂತೋಷವಾಗಿರೋಕ್ಕಾಗಲ್ಲ, ಅದಕ್ಕೆ ಈಗಲೇ ಸಂತೋಷವಾಗಿರ್ತೀನಿ. ಕಾರ್ ತೊಗೊಂಡು ಹೋಗಿ ಬೆಂಗಳೂರಿನ ಎರಡು ರೌಂಡ್ ಹಾಕ್ಕೊಂಡು ಬರ್ತೀನಿ. ಎಷ್ಟೊಂದು ದಿನ ಆಗಿತ್ತು ನಾನು ಆಚೆ ಎಲ್ಲ ಓಡಾಡಿ, ಇದಕ್ಕಿಂತ ಸಂತೋಷ ಬೇಕಾ ನನಗೆ ಆಚೆ ಹೋಗೋಕ್ಕೆ? ಈಗಲೇ ಹೋಗ್ತೀನಿ. ಸುಳಿವೆಲ್ಲ ಸಿಕ್ಕಾಕೊಂಡ್ಮೇಲೆ ನಿನ್ ಗೆಲ್ಲೋದು ಎಲ್ಲಿಂದ ಬಂತು? ನನ್ನ ಪ್ರತಿ ಕ್ಷಣನು ಗೆಲುವು ಅಂತ ಅನ್ಸ್ಕೋತಿದ್ದು ನೀ ನನ್ನ ಜೊತೆಗಿದ್ದಾಗ. ಆಕಾಶ, ನೀನಿಲ್ಲದೆ ನನಗೇನು ಇಲ್ಲ ಕಣೋ. ಇನ್ನು ಎಷ್ಟು ದಿವಸ ಅಂತ ನಾನು ಅವಳು ವೇಷ ಹಾಕೊಂಡು ಅವಳ ಮನೇಲಿರ್ಬೇಕು? ನೀನೇ ಹೇಳು, ಮೇಲಿಂದ ಎಲ್ಲನೂ ನೋಡ್ತಿದ್ಯಾ ಅಲ್ವಾ? ನಿನಗೇನು ಅರ್ಥ ಆಗ್ತಿಲ್ವಾ? ನನಗೆ ಇಲ್ಲಿರೋಕ್ಕೂ ಆಗ್ತೆ, ಅಲ್ಲಿ ಬರೋಕ್ಕೂ ಆಗ್ತೆ, ತುಂಬ ಕಷ್ಟಪಡ್ತಿದ್ದೀನಿ ಆಕಾಶ. ನಾನು ನನ್ನ ಹೊಟ್ಟೆಲಿ ನಮ್ಮ ಮಗು ಇಲ್ಲ ಅಂತಿದ್ದರೆ ಇಷ್ಟೊತ್ತಿಗಾಗಲೇ ನಾನು ನಿನ್ನ ಹತ್ರ ಬಂದು ನಿನ್ನ ಜೊತೆಗೆ ಅಲ್ಲೇ ಸಂಸಾರ ಮಾಡ್ಕೊಂಡು ಇದ್ಬಿಡ್ತಿದ್ದೆ ಕಣ.
ಅಲ್ಲ ಈ ಭೂಮಿಕನ್ ಕಾರ್ ಅಲ್ಲಿರೋ ಬ್ರೇಕ್ ಆಯಿಲ್ ಇನ್ನು ಕಾಲಿನೇ ಆಗಿಲ್ವಾ ಅವನು ಇಷ್ಟು ಗಾಡ್ಲೇ ಬ್ರೇಕ್ ಕೊಟ್ಟಿ ಗಾಡಿ ತಗೊಂಡೋಗಿ ಇಲ್ಲಾದ್ರೂ ಗುತ್ತಿರಬೇಕಾಗಿತ್ತು ಅವನು ಸಾವಿನ ಸುದ್ದಿ ಇಷ್ಟಕ್ಕಾಗಲೇ ನನ್ನ ಫೋನ್ ಬರಬೇಕಾಗಿತ್ತು ಆದ್ರೆ ಯಾಕೆ ಇನ್ನೂ ಬಂದಿಲ್ಲ ಅವನಿಗೇನು ಆಗಿರಲ್ವಾ ಇಲ್ಲ ಕೊನೆ ಪಕ್ಷ ಆಕ್ಸಿಡೆಂಟ್ ಆದರೂ ಆಗಿರಬೇಕಾಗಿತ್ತು ನನ್ನ ಫೋನ್ ಬರಬೇಕಾಗಿತ್ತಲ್ಲ ನನ್ನ ಫೋನ್ ಬರ ತಡ ಆಗ್ತಿದ್ಯಾ ಯಾದುಕ ಸುಧಾಮಣ್ಣ ಒಂದ ಸರ್ತಿ ಫೋನ್ ಮಾಡಬಿಡದೆ ಒಳ್ಳೆದು ಹಲೋ ಸುಧಾಮಣ್ಣ ನಾನು ದೇವಿಕಾ ಹೇಳಕ್ಕ ಅಯ್ಯೋ ಸುಧಾಮಣ್ಣ ನಾನೇನ್ ಹೇಳೋದು ಎಲ್ಲ ನೀವು ಹೇಳಬೇಕು ಆ ಭೂಮಿಕ ಸತ್ಯದ ಸುದ್ದಿ ಏನಾದರೂ ಬಂತಾ ಆಕ್ಸಿಡೆಂಟ್ ಸುದ್ದಿ ಬಂತಾ ಇಲ್ಲಕ್ಕ ಇನ್ನು ಬಂದಿಲ್ಲ ನಾನು ಅದಕ್ಕೆ ಕಾಯ್ತಾ ಇದೀನಿ ನೀವು ಎಲ್ಲಿದ್ದೀರಾ ಇವತ್ತಿನ ನಾನು ಆ ಮನೆ ಯಜಮಾನಿ ಅಲ್ವಾ ಸುಧಾಮಣ್ಣ ಅದಕ್ಕೆ ಜುಮ್ ಅಂತ ಬೆಂಗಳೂರಿನ ಒಂದು ಸುತ್ತಾಕಣ ಅಂತ ಬಂದಿದ್ದೀನಿ ಆಮೇಲೆ ಅವಳು ಸುದ್ದಿ ಬಂದ ತಕ್ಷಣ ನನಗೆ ಒಂದು ಫೋನ್ ಮಾಡ್ಬೇಕು ನೀವು ಆಯ್ತಾ ಆಯ್ತಕ್ಕ ಭೂಮಿಕಾ ಬ್ರೇಕ್ ಹಾಕಿ ಆದಷ್ಟು ಬೇಗ ಸಾಯಿ ನೀನು ಬಾ ಇವಾಗ ಆಗ್ತಿರೋ ಆನಂದನ ನನ್ನ ಜನ್ಮದಲ್ಲಿ ನಾನು ಮರೆಯಲ್ಲ ಗೆಲುವೆ 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 ನಮಗೆಂದೆಂದಿಗೂ ಗೆಲುವೆ ದಿನವೂ ದುಡಿವ ಛಲವೇ ಮನಕ್ಕೆಂದೆಂದು ಆನಂದವೇ ಆಕಾಶ ಚೆಕಪ್ಗೆ ಅಂತ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ ಕಣ ನೀನು ನನ್ನ ಜೊತೆಗೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಆದರೆ ಇವತ್ತು ನೀನಿಲ್ಲ ನಮ್ಮ ಮಗು ಆಗಮನಕ್ಕೆ ನಾವಿಬ್ಬರು ಇರಬೇಕಾಗಿತ್ತು ನನಗೆ ಗೊತ್ತು ನೀನು ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಿರ್ಲಿಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೆ ಆದರೆ ನೀನು ನನಗೆ ಆ ಅದೃಷ್ಟ ಕೊಡಲೇ ಇಲ್ವಲ್ಲ ಹಾಡಿದ ನಾಟಕಕ್ಕೆ ನನ್ನನ್ನು ಅವನು ಅಂತ ಅಂದ್ಕೊಂಡು ನನ್ನ ಮೇಲೆ ತುಂಬ ಬೇಜಾರು ಮಾಡಿಕೊಂಡು ನನ್ನಿಂದ ದೂರ ಹೊರಟೋದೆ ನೀನು ಇವತ್ತು ನಾನು ಆ ದೇವ್ರನ್ನ ಬೇಡ್ಕೊಳ್ಳೋದು ಒಂದೇ ಕಣು ನನ್ನ ಆಕಾಶನ 5 ನಿಮಿಷಕ್ಕೆ ಬದುಕಿಸ್ಕೊಡು ನಾನು ಆ ತಪ್ಪು ಮಾಡಿಲ್ಲ ಅಂತ ಅವನಿಗೆ ನಿಜ ಹೇಳಬೇಕು ಇಷ್ಟೆಲ್ಲ ನಾಟಕ ಆಡಿದ್ದು ಇಷ್ಟೆಲ್ಲ ನೀನು ನೋವು ಮಾಡಿದ್ದು ನಾನಲ್ಲ ದೇವಿಕಾ ಅಕ್ಕ ಅಂತ ಅವನಿಗೆ ಹೇಳಬೇಕು ನಂದು ಯಾವುದೂ ತಪ್ಪಿಲ್ಲ ಅಂತ ಅವನಿಗೆ ಹೇಳಬೇಕು ಆದರೆ ಅದು ಆಗಲ್ವೇ ಏನಿದು ಇಷ್ಟಾದ್ರೂ ಫೋನೇ ಬರ್ತಾ ಇಲ್ಲ ಹಲೋ ಆಗಿಂದ ಟ್ರೈ ಮಾಡ್ತೀನಿ ಯಾಕೆ ಲೈನ್ ಬಿಸಿ ಬರ್ತಾ ಇದೆ ಸರ್ ಸಾರಿ ಸರ್ ಊರಿಂದ ಕಾಲ್ ಬಂದಿತ್ತು ತುಂಬ ಅರ್ಜೆಂಟ್ ಇತ್ತು ಸರ್ ಆಫೀಸಲ್ಲಿ ಲೈಟ್ ರೆಡಿ ಆಗಿದೆ ಅಂತ ಏನು ಸರ್ ಹೇಳ್ತಾ ಇದ್ದೀರಾ ಅಂಥದ್ದೇನೂ ಆಗಿಲ್ಲ ನಾನು ಆಫೀಸಲ್ಲೇ ಇದ್ದೀನಿ ಅದೇ ನನ್ನ ಫೋನ್ ಬಂತಲ್ಲ ಸರ್ ಐ ಟಿ ರೈಡ್ ಆದರೆ ಎಲ್ಲರ ಫೋನು ಫ್ರೀಸ್ ಮಾಡ್ತಾರೆ ಆಗ ಯಾರು ಸರ್ ಕಾಲ್ ಮಾಡೋಕ್ಕಾಗತ್ತೆ ನಾನು ನಿಮ್ಗೆ ಕಾಲ್ ಮಾಡಿದಾಗ ಬಿಜಿ ಬಂತು ರೀ ಅದಕ್ಕೆ ನಾನು ಟೆನ್ಷನ್ ಆಗ ಸರಿ ಸರಿ ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಓಕೆ ಸರ್ ಓಕೆ ಸರ್ ಆ ಕಾಲ್ ಮಾಡಿದ್ದೆ ಯಾರು ಈ ಸುಳ್ಳು ಹೇಳಿ ನನ್ನ ಮೈಂಡ್ನ ಯಾಕೆ ಡೈವರ್ಟ್ ಮಾಡಿದ್ರು ಆ ವಾಯ್ಸು ದೇವಿಕಾ ಏನಾದರೂ ದೇವಿಕಾ ಭೂಮಿಕಾಗೆ ಏನಾದರೂ ಮಾಡಿದರೆ ಏನಾದರೂ ಮಾಡಬೇಕು ಅಂತಲೇ ನನ್ನನ್ನು ಅವಳ ಜೊತೆ ಕಳಿಸ್ಲಿಲ್ವಾ ಏನಿಲ್ಲ ಮೊದಲು ನೀವು ಕಾರ್ ನಿಲ್ಸಿ
ಅದು ಅಕ್ಕಪಕ್ಕ ಯಾವುದೇ ವೆಹಿಕಲ್ ಇರಬಾರ್ದು, ಹಾಗೆ ಮನಸ್ಸು ಇಲ್ಲದೇ ಇರೋ ಕಡೆ ಕಂಟಿನ್ಯೂಸ್ ಆಗಿ ಗೇರ್ ಚೇಂಜ್ ಮಾಡ್ತಾ ಗಾಡಿನ ಸ್ಲೋ ಮಾಡಿ ನಿಲ್ಲಿಸಿ. ನನ್ನ ಕಾರ್ ನಿಲ್ಸಾಯ್ತು ಬಾಬಾ. ಕಾರ್ ನಿಂತ್ಕೋತು ತಾನೇ? ಹಾ, ಬ್ರೇಕ್ ಹಾಕಿದ್ರೆ ನಿಂತ್ಕೊಳ್ಳಲ್ವಾ ಬಾಬಾ? ಇಷ್ಟಕ್ಕೂ ಏನಾಗಿದೆ ನಿಮಗೆ? ಏನಿಲ್ಲ, ಇನ್ ನಿಮ್ಗೇನು ಪ್ರಾಬ್ಲಮ್ ಆಗೋದಿಲ್ಲ, ಒಳ್ಳೇದಾಯ್ತು, ದೇವ್ರು ಒಳ್ಳೇದು ಮಾಡಿದಾನೆ. ಅಲ್ಲ ಬಾಬಾ, ಏನಾಯ್ತು, ಯಾಕೆ ಇಷ್ಟು ವಿಚಿತ್ರವಾಗಿ ಮಾತಾಡ್ತಿದ್ದೀರಾ ನೀವು? ಏನಿಲ್ಲ ಭೂಮಿಕಾ, ನಾನು ಅಲ್ಲಿಗೆ ಬಂದು ಎಲ್ಲ ಹೇಳ್ತೀನಿ. ನೀವು ಆರಾಮಾಗಿ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ತಾರೆ, ನಾನು ಡೈರೆಕ್ಟ್ ಅಲ್ಲಿಗೆ ಬರ್ತೀನಿ. ಸರಿ ಬಾಬಾ. ಅಲ್ಲ ಬಾಬಾ, ಯಾಕೆ ಹಿಂಗೆ ಮಾತಾಡ್ತಿದ್ದಾರೆ? ನಂಗೆ ಡ್ರೈವಿಂಗ್ ಬರುತ್ತೆ ಅಂತ ಗೊತ್ತಿತ್ತೆ ತಾನೆ, ಕಾರ್ ತಗೊಂಡು ಹೋಗು ಅಂತ ಹೇಳಿದ್ದು. ಏನಾಯ್ತು ಇವ್ರಿಗೆ? ಒಂದು ಅರ್ಥ ಆಗಲ್ಲ ನನಗಂತೂ. ಅಲ್ಲ, ಆ ಭೂಮಿಕಾ ಸತ್ತೋದ್ಲು ಅನ್ನೋ ಬೇಸರದಲ್ಲಿ ನನ್ಗೆಲ್ಲರೂ ಫೋನ್ ಮಾಡೋದು ಮರ್ತು ಬಿಟ್ಟಿದಾರಾ? ಅಥವಾ ಅವಳು ಆಕ್ಸಿಡೆಂಟ್ ಆದ್ಮೇಲೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಆಸ್ಪತ್ರೆ ಮಲಗ್ಬಿಡಿದಾಳ? ಏನಾದ್ರೂ ಆಗಿರ್ಲಿ, ನನ್ಗೊಂದು ಫೋನ್ ಬರ್ಬೇಕಿತ್ತಲ್ವಾ? ಯಾಕೆ ಫೋನ್ ಬರ್ತಿಲ್ಲ? ಫೋನ್ ಬಂತು, ಅವಳು ಸತ್ತಿದ್ದಾಳೆ ಅನ್ನೋ ಸುದ್ದಿ ಹೇಳಕ್ ಫೋನ್ ಬಂತು. ಅಯ್ಯೋ. ಹಲೋ. ಹಲೋ ದೇವಿಕಾ. ಸದ್ಯ ನನ್ನ ಹೆಸರು ಜ್ಞಾಪಕ ಇದೆ ಅಂತ ಆಯ್ತು. ಜ್ಞಾಪಕ ಇದೆ, ಆದರೆ ಗಾಬರಿಲೇ ನಿನ್ನ ಧ್ವನಿನ ಗುರ್ಸೋದ್ರಲ್ಲಿ ಸ್ವಲ್ಪ ಎಡವುದೆ. ನೀನೇ ತಾನೆ ಐಟಿ ರೇಡ್ ಆಗಿದೆ ಅಂತ ನಾವು ಫೋನ್ ಮಾಡಿದ್ದು. ನಿಮ್ಗೆ ಏನು ಆಗ್ಬಾರ್ದಲ್ವ ರೀ, ಅದಕ್ಕೆ ಹಾಗೆ ಫೋನ್ ಮಾಡಿದ್ದೆ. ಅಂದ್ರೆ ಬೇರೆ ಯಾರಿಗೂ ಏನಾದ್ರೂ ಆಗ್ಬೇಕು ಅಂತ ಬಯಸಿದ್ದೆ ಅಂತ ಆಯ್ತು. ಅದ್ಯಾರು ಅಂತ ನಿಮ್ಗೂ ಗೊತ್ತಲ್ವಾ? ಇಷ್ಟೊತ್ತಾಗ್ಲೇ ಎಲ್ಲ ಮುಗ್ದಿರೋದು ಬಿಡಿ. ನೀನೆಲ್ಲಿದ್ಯಾ ಹೇಳು. ನಾನು ಕಾರಲ್ಲಿ ಹೊರಗಡೆ ಬಂದಿದ್ದೀನಿ, ಸಂತೋಷವಾಗಿ ಇಡೀ ಬೆಂಗಳೂರನ್ನ ಸುತ್ತಾಡ್ತಾ ಇದ್ದೀನಿ. ಅದಿರ್ಲಿ, ಹೇಗಿದ್ದಾಳೆ ನಿಮ್ಮ ಭೂಮಿಕಾ? ಹಾಸ್ಪಿಟಲ್ ಇದ್ದಾಳೆ. ಎಮರ್ಜೆನ್ಸಿ ಇಲ್ಲ, ಮಾರ್ಚೂರ್ ಇಲ್ಲ, ಅಥವಾ ಪೋಸ್ಟ್ ಮಾರ್ಟಮ್ ರೂಮ್ ಅಲ್ಲ. ಪಾಪ, ಕಾರಲ್ಲಿ ಬ್ರೇಕ್ ಬೇರೆ ಇರಲಿಲ್ಲ, ಸರಿಯಾಗಿ ಆಕ್ಸಿಡೆಂಟ್ ಆಗಿರುತ್ತೆ. ಏನಾಯ್ತು? ಏನು ಆಗಿಲ್ಲ, ಅವಳು ಆರಾಮಾಗಿ ಹಾಸ್ಪಿಟಲ್ ಇದ್ದಾಳೆ. ನಿನಗೇನು ತೊಂದರೆ ಆಗದೆ ಇರೋ ನೋಡ್ಕೋ. ಯಾಕೆಂದ್ರೆ ಇದ್ದಿದ್ದು ಮೂರು ಕಾರು, ನಾನಿರೋ ಕಾರಲ್ಲೂ ಆರಾಮಾಗಿದೆ, ಭೂಮಿಕಾ ಹೋಗಿರೋ ಕಾರಲ್ಲೂ ಆರಾಮಾಗಿದ್ದಾಳೆ, ಉಳ್ದಿದ್ದು ಒಂದೇ. ಆದರೆ ಅದಕ್ಕೆ ಏನಾದರೂ ಆಗಬೇಕು, ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಬಾಯ್.